ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಪ್ರಜ್ವಲ್ ಕೇಸ್ನಲ್ಲಿ ಹೆಚ್ಚಾಗ್ತಾನೆ ಇದೆ ಸಂತ್ರಸ್ತರ ಸಂಖ್ಯೆ. ಮತ್ತೊಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿಯ ಹೇಳಿಕೆಯನ್ನ ಎಸ್ಐಟಿ ಪಡೆದುಕೊಂಡಿದೆ. ಪ್ರಜ್ವಲ್ ಕೇಸ್ನಲ್ಲಿ ಸಂತ್ರಸ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈಗ ಮತ್ತೊಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿಯ ಹೇಳಿಕೆಯನ್ನ ಎಸ್ಐಟಿ ಪಡೆದುಕೊಂಡಿದೆ. ವರ್ಗಾವಣೆ ಸಂಬಂಧ ಪ್ರಜ್ವಲ್ ಬಳಿ ಹೋಗಿದ್ದ ಮಹಿಳಾ ಅಧಿಕಾರಿಯವರು ನನ್ನ ಮೇಲೂ ಲೈಂಗಿಕ ದೌರ್ಜನ್ಯ ನಡೆದಿರೋದು ಸತ್ಯ ಅಂತ ಹೇಳಿದ. ಎಸ್ಐಟಿ ಮುಂದೆ ಸರ್ಕಾರಿ ಅಧಿಕಾರಿ ರೀತಿ ಸ್ಫೋಟಕವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಫೋನ್ ಕರೆ ಹಾಗೂ ವಿಡಿಯೋ ಕಾಲ್ ಮಾಡಿದ್ರಂತೆ ಪ್ರಜ್ವಲ್ ಲಿಖಿತ ಹಾಗೂ ವಿಡಿಯೋ ಹೇಳಿಕೆಯನ್ನ ಎಸ್ಐಟಿ ದಾಖಲು ಮಾಡಿಕೊಂಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.